ಹಾಯ್ ಹಲೋ ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಪರೀಕ್ಷೆ ಈ ಬಾರಿ ಗ್ರೇಸ್ ಮಾರ್ಕ್ಸ್ ಇರುತ್ತೆ ಅಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ಮತ್ತು ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬಗ್ಗೆ ಟೆನ್ಷನ್ ಇದೆ, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸ ಯಾರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಬೇಕಾಗಿ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲದಾಗಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಕೇಳ್ತಾಯಿದ್ರು. ಸದ್ಯಕ್ಕೆ ನಮಗೆ ಗೊತ್ತಿರೋಗೆ ಪಿ ಯು ಸಿ ಬೋರ್ಡ್ ಅವರು ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ನ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಆದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಇನ್ನೇನು ಘೋಷಣೆ ಮಾಡಬೇಕು ಆ ಸಮಯದಲ್ಲಿ ನಿಮಗೆ ಈ ರೀತಿ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ದರು. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಘೋಷಣೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಇನ್ ಕೇಸ್ ಪಿ ಯು ಸಿ ವಿದ್ಯಾರ್ಥಿಗಳ ಈ ರೀತಿ ಗ್ರೇಸ್ ಮಾರ್ಕ್ಸ್ನ ಕೊಟ್ಟರು ಕೊಡಬಹುದು, ಕೊಡದೇ ಇರಬಹುದು, ಯಾವುದು ಕೂಡ ಹೇಳೋಕ್ಕೆ ಆಗೋದಿಲ್ಲ. ನಂತರ ಜೂನ್ 3ನೇ ವಾರ ನಮಗೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಕೂಡ ಬರ್ತಾ ಇದೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಫಲಿತಾಂಶ ನೋಡಿಬಿಟ್ಟು ಟೆನ್ಷನ್ ಆಗಿದೆ. ಏನಂದರೆ ರಿಸಲ್ಟ್ ಏನಾಗುತ್ತೋ, ನಂಗೆ ಏನಾಗೋದು, ನಾನು ಪಾಸ್ ಆಗ್ತೀನೋ ಅಥವಾ ಫೇಲ್ ಆಗ್ತೀನೋ, ಎಷ್ಟು ಅಂಕ ಬರುತ್ತೆ, ನಾನು ಇಷ್ಟು ಅಂಕ ತೆಗಿಬೇಕು ಅಂದ್ಕೊಂಡಿದ್ದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಟೆನ್ಷನ್ ಇದೆ. ಮೊದಲು ವಿದ್ಯಾರ್ಥಿಗಳೇ, ದಯವಿಟ್ಟು ವಿದ್ಯಾರ್ಥಿಗಳು ಜೂನ್ ಕೊನೆಯ ವಾರದವರು ಕಾಯಬೇಕಾಗುತ್ತೆ, ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಬರುತ್ತೆ. ವಿದ್ಯಾರ್ಥಿಗಳು ರಿಸಲ್ಟ್ ಬಗ್ಗೆ ಟೆನ್ಷನ್ ಪಡೋ ಅಗತ್ಯ ಇಲ್ಲ. ಯಾಕಂದರೆ ನೀವು ಇದೇ ರೀತಿ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರ್ತೀರಾ, ಫಸ್ಟ್ ಪಿ ಯು ಸಿ ಪರೀಕ್ಷೆ ಕೂಡ ಬರೆದಿರ್ತೀರಾ, ಇದೇ ರೀತಿ ಎಲ್ಲ ರೀತಿಯ ಎಕ್ಸಾಮ್ ಬರೆದಿರ್ತೀರಾ, ಅದೇ ರೀತಿ ಎಸ್ ಎಲ್ ಸಿ ಹೇಗೆ ನೀವು ಆರಾಮಾಗಿ ಪಾಸ್ ಆಗಿ ಬಂದಿರ್ತೀರಾ, ಅದೇ ರೀತಿ ನೀವು ಪಿ ಯು ಸಿಯನ್ನು ಕೂಡ ಪಾಸ್ ಆಗ್ತೀರಾ. ವಿದ್ಯಾರ್ಥಿಗಳಿಗೂ ಭಯ ಬೇಡ. ಆದರೆ ಒಂದು ನೆನಪಿಡಲಿ, ನೀವು ಇನ್ ಕೇಸ್ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿದ್ದರೆ ನೀವು ಆರಾಮಾಗಿ ನೀವು ಪಾಸ್ ಆಗ್ತೀರಾ. ನೀವು ಚೆನ್ನಾಗಿ ಬರೆದಿದ್ದರೆ ಆರಾಮಾಗಿ ನಿಮಗೆ ಮಾರ್ಕ್ಸು ಕೂಡ ಸಿಗ್ತದೆ. ಯಾವುದೇ ರೀತಿ ನಿಮಗೆ ಮೋಸ ಎಂತೂ ದೇವರಾಣೆ ನಿಮಗೆ ಮೋಸ ಆಗೋದಿಲ್ಲ. ಯಾವುದೇ ರೀತಿ ನಿಮಗೆ ಆ ರೀತಿ ಏನಾದರೂ ಚೆನ್ನಾಗಿ ಬರೋದು ಕೂಡ ನಿಮ್ಗೆ ಮೋಸ ಆದರೆ ನಿಮಗೆ ಮತ್ತೆ ರಿವ್ಯಾಲ್ಯೂಷನ್ ಕೂಡ ಅಪ್ಲೈ ಮಾಡ್ಬೋದು. ವಿದ್ಯಾರ್ಥಿಗಳು ಟೆನ್ಷನ್ ತಗಬೇಡಿ, ನೀವು ಆರಾಮಾಗಿ ಒಳ್ಳೆ ಸ್ಕೋರ್ ಅಂಕ ಬರುತ್ತೆ, ಟೆನ್ಷನ್ ತಗಬೇಡಿ. ಇನ್ ಕೇಸ್ ಎಲ್ಲ ಫೇಲ್ ಆಯಿತು, ಫೇಲ್ ಆದರೆ ಮುಂದೇನು, ಫೇಲ್ ಆದರೂ ಕೂಡ ವಿದ್ಯಾರ್ಥಿಗಳು ಟೆನ್ಷನ್ ತೊಗೋಬಾರ್ದು. ನಿಮಗೋಸ್ಕರ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೊಡ್ತಾರೆ, ನಂತರ ನೀವು ಕಾಲೇಜ್ ಅಡ್ಮಿಷನ್ ಕೂಡ ಟೈಮ್ ಇರ್ತದೆ, ನಿಮಗೋಸ್ಕರನೇ ಕಾಲೇಜ್ ಅಡ್ಮಿಷನಕ್ಕೆ ಅವಕಾಶ ಕೊಡ್ತಾರೆ. ಇನ್ ಕೇಸ್ KCET ನೀಟ್ಗೆ ಹೋಗಬೇಕಂದ್ರೆ ನೀವು ಪಾಸ್ ಆದ ನಂತರ ಬೇಕಾದರೆ ಅಟೆಂಡ್ ಮಾಡ್ಬೋದು. ಈ ರೀತಿ ಅನುಕೂಲ ಮಾಡಿರ್ತಾರೆ. ವಿದ್ಯಾರ್ಥಿಗಳು ಟೆನ್ಷನ್ ತೊಗೋಬೇಡಿ. ಯಾವುದೇ ರೀತಿ ಈ ಒಂದು ಎಕ್ಸಾಮ್ ಬಂದುಬಿಟ್ಟು ನಿಮ್ಮ ಜೀವನವನ್ನು ರೂಪಿಸುವುದಿಲ್ಲ, ಈ ಪೀಸ್ ಆಫ್ ಪೇಪರ್ ಬಂದುಬಿಟ್ಟು ನನ್ನ ಲೈಫ್ನ ಡಿಸೈಡ್ ಮಾಡೋದಿಲ್ಲ ಅಂತಾರಲ್ಲ, ಆ ರೀತಿ ಈ ಒಂದು ಎಕ್ಸಾಮ್ ನಿಮ್ಮ ಲೈಫ್ನ ಡಿಸೈಡ್ ಮಾಡೋದಿಲ್ಲ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಯವಿಟ್ಟು ವೆಯ್ಟ್ನ ಮಾಡಿ, ಶುಭ ಸುದ್ದಿ ಬರುತ್ತೆ. ನೀವು ಚೆನ್ನಾಗಿ ಓದಿದರೆ ಖಂಡಿತ ದೇವರನ್ನ ನೀವು ಪಾಸ್ ಆಗಿ ಹಾಕ್ತೀರಾ. ತಲೆ ಕೆಡಿಸ್ಕೊಬೇಡಿ, ಎಕ್ಸಾಮ್ ಬಗ್ಗೆ ಟೆನ್ಷನ್ ಪಡಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ.